ಅಗ್ರಹಾರ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ನಟ ದರ್ಶನ್ ರಾಜಾತಿಥ್ಯವನ್ನು ಪಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಆದರೆ ನೋಡಿ, ಪರಪ್ಪನ ಅಗ್ರಹಾರ ಕಾರಾಗೃಹದ ಕೈದಿಗಳು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ನಮಗೆ ಸಿಗರೇಟ್ ಬೀಡಿ ನೀಡಿ ಅಂತ ಕೈದಿಗಳು ಹೋರಾಟ ತಿಳಿದಿದ್ದಾರೆ. ಊಟ ಬಿಟ್ಟ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಕೈದಿಗಳು ಮೊದಲು ಹೇಗೆ ನೀಡ್ತಾ ಇದ್ರೋ ಬೀಡಿ ಸಿಗಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳು ಊಟ ಬಿಟ್ಟು ನಮಗೆ ಬೀಡಿ ಸಿಗರೇಟ್ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ಗೆ ಕೂತ್ಕೊಂಡು ಬಿಟ್ಟಿದ್ದಾರೆ. ಜೈಲು ಅಂದಾಗ ಜೈಲಿನ ನಿಯಮಗಳು ಅಂತ ಇರ್ತವೆ. ನಿಯಮಗಳನ್ನ ಜೈಲು ಅಂತ ತಯಾರಾಗುತ್ತೆ ನೋಡಿ, ಆಗಲಿಂದಲೇ ಹಾಕಲಾಗಿರುತ್ತೆ. ಆದರೆ ಅದರ ಪಾಲನೆಯನ್ನ ಯಾವುದೇ ಜೈಲು ಸಿಬ್ಬಂದಿ ಮಾಡ್ತಾ ಇರೋದಿಲ್ಲ. ಯಾವಾಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ, ರಾಜಾತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ, ಆ ನಂತರದ ಸಂದರ್ಭದಲ್ಲಿ ಆ ಫೋಟೋ ಕೂಡ ವೈರಲ್ ಆಗುತ್ತೆ. ಅಯ್ಯೋಯ್ಯೋ, ಜೈಲಿನಲ್ಲಿ ಇಂತಹ ರಾಜಾತಿಥ್ಯವನ್ನ ಅನುಭವಿಸೋದಕ್ಕೆ ಸಾಧ್ಯವಾ? ಹೀಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಆ ರಾಜಾತಿಥ್ಯಕ್ಕೆ ಕೊಕ್ಕೆ ಹಾಕೋದಕ್ಕೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಮತ್ತು ಆತನ ಸಹಚರನ್ನ ಬೇರೆ ಬೇರೆ ಜೈಲಿಗೆ ರವಾನೆ ಮಾಡಲಾಗುತ್ತೆ. ರೈಟ್, ಪರಪ್ಪನ ಅಗ್ರಹಾರ ಜೈಲು ಅಂದಾಗ ಹೈ ಸೆಕ್ಯುರಿಟಿ ಇರುವಂತಹ ಕರ್ನಾಟಕದ ಜೈಲಿನಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವಂತಹ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೊಂದು ಕಳಂಕ ಏನು ಅಂದ್ರೆ, ಬೇಕಾದ ಫೆಸಿಲಿಟಿಯನ್ನ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪಡ್ಕೊಳ್ಬಹುದು ಅಂತ. ರೈಟ್, ಅದಕ್ಕೆ ಇಂಬು ನೀಡುವಂತೆ ಹಲವು ಪ್ರಕರಣಗಳಲ್ಲಿ ಜರುಗ್ತಾನೇ ಇರುತ್ತೆ. ಆಗಾಗ ಮೊಬೈಲ್ ಹಿಡ್ಕೊಂಡು ಅಲ್ಲಿ ಮಾತಾಡಿರುವಂತಹ ಘಟನೆಗಳಿರ್ಬೋದು, ಬೇಕಾದಂತಹ ಫೆಸಿಲಿಟಿಗಳನ್ನು, ಹಾಸಿಗೆ, ದಿಂಬು, ಬೆಡ್ಶೀಟು, ಬೀಡಿ, ಸಿಗರೇಟು, ಗುಟ್ಕಾ, ಬೇಕಾದಂಥ ಆಹಾರ, ಹೀಗೆ ಎಲ್ಲವನ್ನ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ದವ್ರು ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಅಪಖ್ಯಾತಿ ಇತ್ತು. ಯಾವಾಗ ದರ್ಶನ್ ಪ್ರಕರಣ ಹೊರಗೆ ಬಂತೋ ಅದೆಲ್ಲಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈಗ ಅಲ್ಲಿ ಮುಂಚಿಂದ ಇದ್ರು ನೋಡಿ ಕೈದಿಗಳು, ಈ ಫೆಸಿಲಿಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಈಗ ದರ್ಶನ್ ಪ್ರಕರಣ ಆದಮೇಲೆ ಫುಲ್ ಟೈಟ್ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, ಅಲ್ಲಿರುವಂತಹ ಮೂಲ ಕೈದಿಗಳು ಅಂತ ಯಾರಿರ್ತಾರೆ, ಅವರ ಹೋರಾಟ ಮುಂದುವರೆದಿದೆ. ಮೊದಲು ನೀವು ಹೇಗೆ ಬೀಡಿ ಸಿಗರೇಟು ಕೊಡ್ತಿದ್ರೋ ಹಾಗೆ ಮುಂದುವರಿಸಿ ಅಂತ ಹೇಳಿ ಊಟ ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಟ್ಟುನಿಟ್ಟಾಗಿ ನಿಯಮಗಳ ಪಾಲನೆ ಅನ್ನೋದು ಆರಂಭದಿಲ್ಲ ಇಲ್ಲ ಅನ್ನೋದಾದರೆ ಇಂಥದ್ದು ಘಟನೆಗಳು ನಡೀತಾನೆ ಇರುತ್ತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದು ಇದಕ್ಕೇನೆ. ನಿಯಮಗಳು ಅಂತ ಆರಂಭದಿಂದ ಹಾಕಿದಾಗ ಅದರ ಪಾಲನೆಯನ್ನು ಜೈಲು ಸಿಬ್ಬಂದಿ, ಅಲ್ಲಿನ ಅಧಿಕಾರಿಗಳು ಮಾಡಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಷ್ಟೇ. ರೈಟ್, ಅವ್ರು ಯಾವುದೇ ರೀತಿ ಪ್ರೊಟೆಸ್ಟ್ ಮಾಡಿದ್ರು ಕೂಡ ನಿಯಮಗಳನ್ನು ಸಡಿಲಿಸದೆ ಹೋದರೆ, ಸರಿ ಸಡಲಿಸ್ಬಿಟ್ರೆ ಮತ್ತೆ ಇದೇ ರೀತಿ ಪರಪ್ಪನ ಅಗ್ರಹಾರ ಜೈಲು ಅಂದಾಗ ಏನು ಬೇಕಾದರೂ ಸಿಗುತ್ತೆ ಅನ್ನುವಂತಹ ಭಾವನೆ ಮೂಡುತ್ತೆ. ಸೊ ಜೈಲು ಅಂದಾಗ ತಪ್ಪು ಮಾಡಿದವರಿಗೆ ಅಥವಾ ಯಾರದೋ ತಪ್ಪಿನ ಹೊಣೆಗಾರಿಕೆಯಲ್ಲಿ ಜೈಲನ್ನು ಸೇರಿದವರಿಗೆ ಪರಿವರ್ತನೆಯ ತಾಣ ಅದು. ಕಠಿಣ ಶಿಕ್ಷೆಯನ್ನೇ ವಿಧಿಸಿರ್ಬೋದು. ಆ ಶಿಕ್ಷೆಯನ್ನು ಅನುಭವಿಸಿದ ನಂತರ ಸಂದರ್ಭದಲ್ಲಿ ನೋಡಿದ್ರಲ್ಲ, ಇದಕ್ಕಿಂತ ಕಠಿಣ ಶಿಕ್ಷೆ ಮತ್ತೊಂದಿಲ್ಲ, ಆ ನಾಲ್ಕು ಗೋಡೆ ನಡುವೆ ಜೀವನ ಮಾಡೋದು ನಿಜಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ತಪ್ಪು ಮಾಡದ ಜೀವನವನ್ನು ಹೊರಗಿನ ಸಮಾಜಕ್ಕೆ ಬಂದಾಗ ಅವರು ಅರಿತುಕೊಳ್ಬೇಕು. ಅದಕ್ಕಿರೋದು ಇಂಥ ಕಾರಾಗೃಹಗಳು. ಅದು ಬಿಟ್ಟು ಬೇಕಾದ ಫೆಸಿಲಿಟಿಗಳನ್ನು ಕಾರಾಗೃಹದಲ್ಲಿ ಕೊಡ್ತಾರೆ ಅನ್ನೋದಾದರೆ ಮನಪರಿವರ್ತನೆ ಅನ್ನೋದಾದರೂ ಎಲ್ಲಿಂದ ಆಗೋದಕ್ಕೆ ಸಾಧ್ಯ? ಜೈಲಲ್ಲಿದ್ದರೂ ಇಂಥ ರಾಜಾತಿಥ್ಯವನ್ನು ಅನುಭವಿಸ್ಬೋದು, ಜೈಲಿನ ಹೊರಗಿದ್ರೂ ಕೂಡ ನಮಗೆ ಬೇಕಾದ ರೀತಿ ಬದುಕಬಹುದು ಅನ್ನುವಂಥ ವಾತಾವರಣ ಇದ್ದರೆ ಯಾವ ಖೈದಿ ಕೂಡ ಮನಪರಿವರ್ತನೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಡೆ ಪಕ್ಷ ಈ ದರ್ಶನ್ ಪ್ರಕರಣದಿಂದ ಆದರೂ ಕೂಡ ಸತ್ಯ ಅನ್ನೋದು ಹೊರಗಡೆ ಬಂತಲ್ಲ, ಈ ದರ್ಶನ್ ಪ್ರಕರಣದಿಂದ ಆದರೂ ಕೂಡ ನಿಯಮಗಳ ಪಾಲನೆಯನ್ನು ಪರಪ್ಪನ ಅಗ್ರಹಾರ ಜೈಲು ಮಾಡ್ತಿದೆಯಲ್ಲ, ಇದೇ ಸಂತೋಷದ ವಿಚಾರ. ರೈಟ್, ಎನಿ ಹೌ, ಸದ್ಯ ಏನಾಗ್ತಿದೆ ಕಾರಾಗೃಹದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ, ಆ ಕಾರಾಗೃಹದ ಹಿಂದಿನ ಕೈದಿಗಳು ಮುಂಚಿಂದ ಇದ್ರಲ್ಲ, ಅವರೆಲ್ಲ ನಮಗೆ ಮುಂಚೆ ಹೆಂಗೆ ಬೀಡಿ ಸಿಗರೇಟು ಕೊಡ್ತಾ ಇದ್ರು ಹಾಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ನೋಡಿ, ಕಾರಾಗೃಹ ಅಂದ ಸಂದರ್ಭದಲ್ಲಿ ಹೌದು, ನಿಯಮಗಳ ಪಾಲನೆ ಅನ್ನೋದು ಬಹಳ ಮುಖ್ಯ. ನೋಡಿ, ಊಟದ ವಿಚಾರಕ್ಕೂ ಕೂಡ ದರ್ಶನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಕೋರ್ಟ್ವರೆಗೂ ಕೂಡ ಹೋಗಿತ್ತು, ಜೈಲಿನಲ್ಲಿ ಕೊಡುವಂತಹ ಊಟದ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಯಿತು, ಆರೋಗ್ಯಯುತವಾದ ಸತ್ವಯುತ ಆಹಾರವನ್ನೇ ಕೊಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಯಿತು. ತಪ್ಪು ಮಾಡಿ ಜೈಲಿಗೆ ಹೋದವನಿಗೆ ಅಲ್ಲಿ ಆಹಾರವನ್ನು ಒಂದು ಸೂರನ್ನು ಕಲ್ಪಿಸಿ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಉಳಿದ ಫೆಸಿಲಿಟಿ ಇದೆಯಲ್ಲ, ಸೌಕರ್ಯಗಳು ಅಂತ ಏನು ಬರುತ್ತಲ್ಲ ಅದೆಲ್ಲವೂ ಕೂಡ
ಬ್ರೇಕ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮನ ಪರಿವರ್ತನೆ ಅನ್ನೋದು ಸಾಧ್ಯವೇ ಇಲ್ಲ. ಜೈಲಿನ ಹೊರಗೆ ಹೆಂಗಿರ್ತೀವೋ ಒಳಗೂ ಹಾಗೆ ಜೀವನ ಮಾಡ್ತೀವಿ ಅನ್ನುವಂಥ ದರ್ಪ ಬಂದುಬಿಡತ್ತೆ. ರೈಟ್, ನೋಡೋಣ ಹಾಗಾದರೆ ಕೇಂದ್ರ ಕಾರಾಗೃಹದ ಕೈದಿಗಳ ಡಿಮಾಂಡ್ ಏನು, ಯಾವಾಗಿಂದ ಡಿಮಾಂಡ್ ಮಾಡ್ತಿದ್ದಾರೆ, ಯಾವ ರೀತಿ ಡಿಮಾಂಡ್ ಮಾಡ್ತಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ದರ್ಶನ್ ರಾಜಾತಿಥ್ಯ ಪ್ರಕರಣದಿಂದ ಆದರೂ ಕೂಡ ಜೈಲಿನ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ, ಬೇಕಾದಾಗ ಜೀವನ ಮಾಡ್ತಿದ್ದಾರೆ, ಜೈಲು ಸಿಬ್ಬಂದಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಸತ್ಯ ಹೊರಗೆ ಬಂದಿತ್ತು. ಆದರೆ ನೋಡಿ, ಆ ಹಿಂದಿನ ಕೈದಿಗಳು, ಮುಂಚಿಂದ ಇದ್ದ ಕೈದಿಗಳು ಬೀಡಿ ಸಿಗರೇಟು ಮುಂಚೆ ಹೆಂಗೆ ಕೊಡ್ತಿದ್ರು ಹಂಗೆ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರಂತೆ. ಸೊ ಏನೆಲ್ಲ ಡಿಮಾಂಡ್ಸ್ ಇದೆ, ಯಾವಾಗಿಂದ ಡಿಮಾಂಡ್ಸ್ ಇದೆ, ಯಾವ ರೀತಿ ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ವಿಶ್ವ? ದಿವ್ಯಾ, ಖಂಡಿತವಾಗ್ಲು. ಪರಪ್ಪನಾಗ್ರಹರ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ದರ್ಶನ್ ಮತ್ತು ಈ ವಿಲ್ಸನ್ ಗಾರ್ಡನ್ ನಾಗ ಹಾಗೆನೇ ಕುಳ್ಳಾಸೀನಾ ಮತ್ತು ನಾಗರಾಜ್ ಕೂತಂತಹ ಫೋಟೋಗಳು ಏನು ವೈರಲ್ ಆಗಿತ್ತು. ಅದಾದ್ಮೇಲೆ ಒಂದು ವಿಡಿಯೋ ಕಾಲ್ ಅಲ್ಲಿ ನಟ ದರ್ಶನ್ ಮಾತನಾಡಿದ್ದು ಕೂಡ ವೈರಲ್ ಆಗಿತ್ತು. ಇನ್ನು ಪ್ರಮುಖವಾಗಿ ಈ ಫೋಟೋದಲ್ಲಿ ನಟ ದರ್ಶನ್ ಮಗ್ಗಿಡ್ಕೊಂಡು ಒಂಥರ ಯಾವುದೋ ಒಂದು ಗೆಸ್ಟ್ ಹೌಸ್ ನಲ್ಲಿ ಕೂತ್ಕೊಂಡು ಹಾಗೆ ಕೂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಗರೆಟ್ ಸೇರ್ಕೊಂಡು ಕುಂತಹ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಇನ್ನು ರಾಜಾತಿಥ್ಯವನ್ನು ಕೂಡ ನೀಡಲಾಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಜೈಲಿನ ಕೆಲ ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ಏನು ಈ ಫೋಟೋಗಳು ಮಾಧ್ಯಮದಲ್ಲಿ ಯಾವಾಗ ವೈರಲ್ ಆಯಿತು ಅಂದಿನಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇರುವಂತದ್ದು. ಇನ್ನು ಬೀಡಿ ಸಿಗರೆಟ್ ಅನ್ನ ಕೊಡೋದಕ್ಕೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿ ಹಿಂದೆಟನ್ನು ಕೂಡ ಹಾಕ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತಹ ಕೈದಿಗಳೇನಿದ್ದಾರೆ, ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಮತ್ತು ಶಿಕ್ಷೆಗೆ ಒಳಗಾದಂತಹ ಕೈದಿಗಳಾಗಿರ್ಬೋದು, ಎಂದಿನಂತೆ ಅಂದ್ರೆ ಮೊದ್ಲು ಏನು ಕ್ಯಾಂಟೀನ್ ಅಲ್ಲಿ ಏನು ಕೊಡ್ತಾ ಇದ್ರಲ್ಲ ಅದೇ ರೀತಿಯಾಗಿ ಬಿಡಿ ಸಿಗರೆಟ್ ಅನ್ನ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ದುಂಬಾಲು ಬಿದ್ದಿರುವಂತದ್ದು. ಇದಕ್ಕೆ ಜೈಲಾಧಿಕಾರಿಗಳು ಕೂಡ ಸರಿಯಾದಂತಹ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ಈ ರೀತಿಯಾದಂತಹ ಸೌಕರ್ಯವನ್ನ ಕೊಡಕ್ ಆಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಗುಟ್ಕಾ ಕೂಡ ಕೆಲವೊಬ್ಬರಿಗೆ ಸಿಕ್ತಿತ್ತು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಈ ಬೀಡಿ ಸಿಗರೆಟ್ ಗುಟ್ಕಾ ಏನಿದೆ ಇದು ಕಂಪ್ಲೀಟ್ ಆಗಿ ಈಗ ಕೊಡೋದನ್ನ ನಿಲ್ಲಿಸಿರುವಂತದ್ದು. ಸ್ವಲ್ಪ ದಿನಗಳ ಕಾಲ ಈ ಒಂದು ಪ್ರಕರಣ ತಣ್ಣಗಾಗಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಹೀಗಾಗಿ ಕೆಲವೊಬ್ರು ಊಟ ತಿಂಡಿಯನ್ನು ಕೂಡ ಬಿಟ್ಬಿಟ್ಟಿದ್ದಾರಂತೆ. ಅಂದ್ರೆ ಬೀಡಿ ಸಿಗರೆಟ್ ಈ ಗುಟ್ಕಾ ಏನಿದೆ ಅದು ರೆಗ್ಯುಲರ್ ಆಗಿ ತಿನ್ನುವಂತವರು ಅವ್ರಿಗೆ ಅಡಿಕ್ಷನ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅದು ಸಿಗದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಲಿತರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಯಾರೆಲ್ಲ ಅಡಿಕ್ಷನ್ ಆಗಿರ್ತಾರೆ ಅವರು ಕೂಡ ಊಟ ತಿಂಡಿಯನ್ನು ಕೂಡ ಬಿಟ್ಟು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸೊಪ್ಪನ್ನು ಕೂಡ ಹಾಕಿಲ್ಲ. ಸದ್ಯಕ್ಕೆ ಪರಪ್ಪನಾಗ್ರಹರ ಜೈಲಿನ ಕೈದಿಗಳು ನಿನ್ನೆ ಊಟ ಬಿಟ್ಟು ಬೀಡಿ ಸಿಗರೆಟ್ ಕೊಡಿ ಅಂತ ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಆ ದರ್ಶನ್ ಪ್ರಕರಣ ಆದ್ಮೇಲೆ ರಾಜ್ಯದ ಯಾವ್ಯಾವ ಜೈಲುಗಳಿದೆ ಆ ಎಲ್ಲಾ ಜೈಲುಗಳಲ್ಲೂ ಕೂಡ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಪರಪ್ಪನಾಗ್ರಹಾರದಲ್ಲಿ ಈ ದರ್ಶನ್ ಫೋಟೋ ವೈರಲ್ ಆಗಿದ್ರಿಂದ ಸಾಕಷ್ಟು ಸ್ಟ್ರಿಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಮತ್ತು ಶಿಕ್ಷಕಗಳಾದಂತಹ ಕೈದಿಗಳಾಗಿರ್ಬೋದು ಅವ್ರ ಮೇಲೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಪ್ರತಿಭಟನೆಗೆ ಜೈಲಾಧಿಕಾರಿಗಳು ಮಣಿತಾರ, ಮುಂದಿನ ದಿನಮಾನಗಳಲ್ಲಿ ಮೊದಲಿನಿಂದ ಏನೆಲ್ಲ ಫೆಸಿಲಿಟಿ ಇತ್ತಲ್ಲ ಅದೆಲ್ಲವನ್ನು ಕೂಡ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.